ಸೊ ಹಾಗಿದ್ದಾಗ ಯಾರೆಲ್ಲ ಹೋಗ್ತಾ ಇದ್ದಾರೆ ಇದರಲ್ಲಿ ಈ ಸತ್ಯಶೋಧನಾ ಸಮಿತಿ ಕೆಲಸ ಏನು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಶಿವಮೊಗ್ಗ ಗಲಭೆ ಬಗ್ಗೆ ವರದಿಯನ್ನ ಬಿಜೆಪಿಯ ತಂಡ ಸಿದ್ಧಪಡಿಸಲಿದೆ ಸಿಎಂ ಗೃಹ ಕಚೇರಿಗೆ ಸತ್ಯಶೋಧನಾ ವರದಿಯನ್ನು ಸಲ್ಲಿಸೋಕೆ ನಿರ್ಧಾರ ಮಾಡಿದ್ದಾರೆ ನ್ಯಾಯಾಂಗ ತನಿಖೆಗೆ ಆಗ್ರಹಿಸೋಕೆ ಈಗ ಬಿಜೆಪಿ ಟೀಮ್ ಮುಂದಾಗಿದೆ ಕೇಂದ್ರಕ್ಕೂ ಕೂಡ ಶಿವಮೊಗ್ಗ ಗಲಾಟೆ ಪ್ರಕರಣ ಬಗ್ಗೆ ದೂರು ಕೊಡುವಂತಹ ಸಾಧ್ಯತೆ ಇದೆ ಕೇಂದ್ರದ ಗೃಹ ಇಲಾಖೆಗೆ ಮಧ್ಯ ಪ್ರವೇಶ ಮಾಡಿ ಅಂತ ಬೇಡಿಕೆ ಇಡೋಕ್ಕೂ ಕೂಡ ಈಗ ಚಿಂತನೆಯನ್ನು ಮಾಡ್ತಾ ಇದ್ದಾರಂತೆ ಸೊ ಹಾಗಾಗಿ ಇದರಲ್ಲಿ ಈಗ ಮಾಜಿ ಡಿ ಸಿ ಎಂಗಳಾದಂಥ ಕೆ ಎಸ್ ಈಶ್ವರಪ್ಪನವರು ಅಶ್ವಥ್ ಅವರು ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಸಂಸದ ಬಿ ವೈ ರಾಘವೇಂದ್ರ ಅವರು ಶಾಸಕ ಚನ್ನಬಸಪ್ಪ ವಿಧಾನ ಪರಿಷತ್ನ ಸದಸ್ಯ ಎನ್ ರವಿಕುಮಾರ್ ಅವರು ಇವರೆಲ್ಲರೂ ಕೂಡ ಈ ಸತ್ಯಶೋಧನಾ ಸಮಿತಿಯಲ್ಲಿರ್ತಾರೆ ಹೋಗಿ ಒಂದಿಷ್ಟು ಶೋಧನೆಯನ್ನು ಮಾಡ್ತಾರೆ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಬಿಜೆಪಿಯ ಸತ್ಯಶೋಧನ ತಂಡ ಶಿವಮೊಗ್ಗದ ಘಟನಾ ಸ್ಥಳಕ್ಕೆ ಹೋಗ್ತಾ ಇದೆ ಆ ತಂಡದಲ್ಲಿ ಒಬ್ಬರಾಗಿರುವಂತಹ ಮಾಜಿ ಸಚಿವರು ಜೊತೆಗೆ ಹಾಲಿ ಶಾಸಕರಾದಂತಹ ಅಶ್ವಥ್ ಸರ್ ಇವತ್ತು ಸತ್ಯಶೋಧನಾ ತಂಡ ಶಿವಮೊಗ್ಗದ ಗಲಭೆ ನಡೆದಿದ್ದಂತಹ ರಾಗಿಗುಡ್ಡ ಪ್ರದೇಶಕ್ಕೆ ಹೋಗ್ತಾ ಇದ್ರಿ ಏನೆಲ್ಲ ವಿಚಾರಗಳು ಏನೆಲ್ಲ ಅಲ್ಲಿ ಪರಿಶೀಲನೆಯನ್ನ ಮಾಡ್ತೀರಿ ಹೇಗೆ ಹ ಬಹಳ ಮುಖ್ಯವಾಗಿ ವಾಸ್ತವತೆ ವಾಸ್ತವತೆ ಮತ್ತು ಅಲ್ಲಿ ನೊಂದಂತ ನಮ್ಮ ನಾಗರಿಕರನ್ನ ಜನರನ್ನು ಮಾತಾಡಿಸ್ಕೊಂಡು ವಾಸ್ತುಸ್ಥಿತಿಯನ್ನು ಏನೊಂದು ಪರೀಕ್ಷೆಯನ್ನು ಮಾಡಿ ಸಮಾಲೋಚನೆಗಳನ್ನು ಮಾಡಿ ಮಾಹಿತಿಗಳನ್ನು ಪಡ್ಕೊಂಡು ಯಾವ ರೀತಿ ಸರ್ಕಾರದ ಮೇಲೆ ಸೂಕ್ತವಾದಂಥ ಕ್ರಮವನ್ನು ವಹಿಸಲಿಕ್ಕೆ ಇವತ್ತು ಒಂದು ಜವಾಬ್ದಾರಿತವಾಗಿರುವಂಥ ಜನಪರವಾಗಿರುವಂಥ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ತಂಡ ಇವತ್ತು ಅಲ್ಲಿ ತೆರಳಿ ಮಾತುಕತೆಯನ್ನು ಅವ್ರ ಜೊತೆ ಮಾಡಿ ಆ ವಾಸ್ತವತೆಯನ್ನು ತಿಳ್ಕೊಂಬರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಘಟನೆ ಆದಮೇಲೆ ಸಾಕಷ್ಟು ಆ ಭಾಗದ ಜನ ಅದರಲ್ಲೂ ವಿಶೇಷವಾಗಿ ಹಿಂದೂಗಳಂತೂ ದೊಡ್ಡ ಪ್ರಮಾಣದಲ್ಲಿ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೋದಂಥವ್ರು ಎಲ್ಲರ ಜೊತೆ ಹೇಳ್ಕೊತಾ ಇದ್ದಾರೆ ನಾವಿಲ್ಲಿ ಇರಬೇಕ ಇರಬಾರ್ದ ಅನ್ನುವಂಥ ಭಯ ನಮ್ಮಲ್ಲಿ ಕಾಡ್ತಾಯಿದೆ ಅನ್ನುವಂಥ ಸಾಕಷ್ಟು ವಿಚಾರಗಳನ್ನು ಹೇಳುವಂಥದ್ದು ಈ ಭಾವನೆಗಳನ್ನು ಅಲ್ಲಿನ ಪರಿಸ್ಥಿತಿಗಳನ್ನು ಗಂಭೀರವಾಗಿ ತಗೊಂಡು ಸರ್ಕಾರದ ಮೇಲೆ ಸಂಪೂರ್ಣ ಒತ್ತಡವನ್ನು ತಂದು ಅವರ ಹಿತವನ್ನು ಮತ್ತು ಅವರಿಗೆ ಸಂರಕ್ಷಣೆಯನ್ನು ಕೊಡಲಿಕ್ಕೆ ರಕ್ಷಣೆಯನ್ನು ಕೊಟ್ಟು ನೆಮ್ಮದಿಯಿಂದ ಶಾಂತಿಯಿಂದ ಯಾವ ಭಯಭೀತಿ ಇಲ್ಲದೆ ಬದುಕಲಿಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಇವತ್ತು ಸಂಪೂರ್ಣ ಪ್ರಯತ್ನವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೂ ಇವತ್ತು ಒತ್ತಾಯವನ್ನು ಮಾಡಿ ಇವತ್ತು ಜನರು ಯಾವ ಭಯ ಇಲ್ಲದೆ ನಿರ್ಭೀತಿಯಾಗಿ ಬಾಳಲಿಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಡಲಿಕ್ಕೆ ನಾವು ಇವತ್ತು ಅವರ ಧ್ವನಿಯಾಗಿ ಪ್ರತಿನಿಧಿಗಳಾಗಿ ನಾವು ಕಾರ್ಯವನ್ನು ಸಹೋದ್ಯೋಗಿ ಶಶಿಧರ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶಶಿಧರ್ ಇವತ್ತು ಈ ಸತ್ಯ ಶೋಧನಾ ಸಮಿತಿ ಏನನ್ನ ಸತ್ಯವನ್ನ ಶೋಧನೆ ಮಾಡಕ್ಕೆ ಬರ್ತಾ ಇದ್ದಾರೆ ಖಂಡಿತವಾಗಿ ಅರುಣ್ ಏನು ಶಿವಮೊಗ್ಗದ ರಾಗಿಗೂಡದಲ್ಲಿ ನಡೆದಂತ ಘಟನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಪರ ವಿರೋಧ ಕೇಳಿಬಂತು ಜೊತೆಗೆ ಕಾಂಗ್ರೆಸ್ ಅವರು ಕೂಡ ಇದರಲ್ಲಿ ಬಿ ಜೆ ಪಿ ಅವರ ಕೈವಾಡ ಇದೆ ಅನ್ನೋ ಒಂದು ಆರ ನೇರವಾದ ಆರೋಪವನ್ನು ಕೂಡ ಮಾಡಿದರು ಹೀಗಾಗಿ ಬಿ ಜೆ ಪಿಯ ಸತ್ಯಶೋಧನಾ ತಂಡ ಇವತ್ತು ಶಿವಮೊಗ್ಗಕ್ಕೆ ಭೇಟಿ ನೀಡಿದೆ ಈಗಾಗಲೇ ಭೇಟಿ ನೀಡಿದೆ ತಂಡ ಏನು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ನೇತೃತ್ವದ ತಂಡ ಶಿವಮೊಗ್ಗಕ್ಕೆ ಬಂದಿದೆ ಅವರೊಂದಿಗೆ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ ಎಸ್ ಈಶ್ವರಪ್ಪ ಅವರು ಡಾಕ್ಟರ್ ನಾರಾಯಣ್ ನಾರಾಯಣಗೌಡ ಮಾಜಿ ಗೃಹ ಸಚಿವರಾದ ಅರ್ಗ ಜ್ಞಾನೇಂದ್ರ ಜೊತೆಗೆ ಸ್ಥಳೀಯ ಶಾಸಕರು ಸಂಸದರು ಕೂಡ ತಂಡದಲ್ಲಿದ್ದಾರೆ ಆ ಎಲ್ಲರೂ ಕೂಡ ಮೊದಲಿಗೆ ಈಗ ನೋಡ್ಬೋದಾಗಿದೆ ಮೆಗ್ಗನ್ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಅಂದರೆ ಶಿವಮೊಗ್ಗದ ಮೆಗ್ಗನ್ ಆಸ್ಪತ್ರೆಯಲ್ಲಿ ಏನು ಘಟನೆಯಲ್ಲಿ ಗಾಯಗೊಂಡು ಸುಮಾರು ಏಳು ಜನ ಚಿಕಿತ್ಸೆ ಪಡೀತಿದ್ದಾರೆ ಆ ಚಿಕಿತ್ಸೆ ಪಡೆಯುತ್ತಿರುವಂಥ ಗಾಯಾಳುಗಳ ಆರೋಗ್ಯವನ್ನು ಈ ತಂಡ ಮೊದಲಿಗೆ ವಿಚಾರಿಸುತ್ತೆ ಘಟನೆ ಬಗ್ಗೆ ಮಾಹಿತಿಯನ್ನು ಕೂಡ ಅವರಿಂದ ಪಡೆಯುತ್ತೆ ತದನಂತರ ಈ ತಂಡ ಶ ಗುಡ್ಡಕ್ಕೆ ನಡೆಯುತ್ತೆ ಅಂದರೆ ಗಲಭೆ ನಡೆದಂಥ ಸ್ಥಳಕ್ಕೆ ಭೇಟಿ ನೀಡುತ್ತೆ ಅಲ್ಲಿ ಸ್ಥಳದಲ್ಲಿ ಏನು ಮನೆಗಳು ಜಖಮ್ ಆಗಿದ್ದು ಅಂದರೆ ಏಳು ಮನೆಗಳು ಕೂಡ ಜಖಮ್ ಆಗಿದ್ದು ಒಂದು ಕಾರು ಎರಡು ಬೈಕು ಒಂದು ಆಟೋ ಕೂಡ ಜಕಮ್ ಆಗಿತ್ತು ಆ ನಿವಾಸಗಳಿಗೂ ಕೂಡ ಭೇಟಿ ನೀಡಿ ಅವರಿಂದ ಕೂಡ ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕುತ್ತೆ ಅಂದರೆ ಈ ಘಟನೆ ಬಗ್ಗೆ ಎಲ್ಲೋ ಒಂದು ರೀತಿ ಗೃಹ ಸಚಿವರೇ ಅಂದರೆ ಇದು ಸಣ್ಣ ಗಲಾಟೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದರು ಹೀಗಾಗಿ ಇದು ಸಣ್ಣ ಗಲಾಟೆನ ಇದರಿಂದ ಯಾರು ಕೈವಾಡ ಇದೆ ಅಂದ್ರೆ ಅಲ್ಲಿರುವಂತವ್ರಿಗೆ ರಕ್ಷಣೆ ಯಾವ ರೀತಿ ಕೊಡ್ಬೇಕಾಗುತ್ತೆ ಪರಿಹಾರ ಯಾವ ರೀತಿ ಕೊಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕಲೆ ಹಾಕೋದಕ್ಕೆ ಆ ಈ ಒಂದು ಸತ್ಯಶೋಧನಾ ತಂಡ ಶಿವಮೊಗ್ಗ ಈಗ ಭೇಟಿ ನೀಡಿದ್ದೆ ಅವರು ಇಲ್ಲಿ ಮಾಹಿತಿಯನ್ನ ಕಲೆ ಹಾಕಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನ ತಲುಪಿಸ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಅರುಣ್ ಓಕೆ ಓಕೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಗಲಭೆ ವರದಿಯನ್ನ ಈಗ ಬಿ ತಂಡ ಸಿದ್ಧಪಡಿಸಲಿದೆ ಮುಖ್ಯಮಂತ್ರಿಗಳಿಗೂ ಮತ್ತೆ ಗೃಹ ಸಚಿವರಿಗೂ ಈ ವರದಿಯನ್ನ ನೀಡೋಕ್ಕೆ ಮುಂದಾಗುತ್ತೆ ಜೊತೆಗೆ ಕೇಂದ್ರದ ಗೃಹ ಇಲಾಖೆ ಕೂಡ ಮಧ್ಯಪ್ರವೇಶ ಮಾಡಿ ಅಂತ ಕೇಳ್ತಾ ಇದ್ದಾರೆ